ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇನು ಗೊತ್ತಾ, ನಿನ್ನೆ ಟಿವಿಲೊಂದು ಸಿನಿಮಾ ನೋಡ್ತಿದ್ದೆ, ಅದರಲ್ಲಿ ಕಂಡ ಅವನ ಹೆಂಡತಿಗೆ ಇದೇ ತರ ಪ್ರೀತಿಯಿಂದ ಕಾಫಿ ಮಾಡ್ಕೊಂಡು ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಹೂವನ್ನು ಆ ಕಾಫಿ ಕುಡಿದಿದ್ದ ಹೆಂಡತಿಗೆ ಅವಳ ಗಂಡ ಮಾಡಿರೋ ಕಾಫಿ ಇಷ್ಟ ಆಗಿರ್ಬೇಕೇನೋ. ಅದಕ್ಕೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡ್ತಾಳೆ? ಹತ್ರ ಬಂದು ಗಟ್ಟಿಯಾಗಿ ತಪ್ಪಿಕೊಂಡು ಮುತ್ಕೊಟ್ಲು. ತಮಗ್ ಬೆಳಗ್ ಬೆಳಗ್ಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಆ ಟೈಮ್ ಸಿಕ್ತಾಗೆಲ್ಲ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ಬಿಡ್ಬೇಕು ಭುವಿ. ನಾನಂತೂ ಫುಲ್ ನಿನ್ ಜೊತೆನೆ ಇರ್ತೀನಿ. ಆ ತಗೋ ಕಾಫಿ ಕೊಡಿ. ಒಂದ್ ನಿಮಿಷ. ಆಲ್ ದಿ ಬೆಸ್ಟ್. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಅಬ್ಬಾ ಥ್ಯಾಂಕ್ಸ್. ಮನೇಲಿ ಯಾರಿದ್ದೀರಾ? ಓ ರಾಜೇಂದ್ರ, ಬರಯ್ಯ ಬಾಬಾ. ಏನ್ ವಿಜಯ ರಾಜೇಂದ್ರ ಬೌದೂರ್ ತರ ಬಂದ್ಬಿಟ್ಟಿದ್ಯಾ? ನಾನೆಲ್ಲ ನಮ್ ಪಂಚಾಯತಿ ಚೇರ್ಮನ್ ಅಂದ್ಕೊಂಡೆ. ಬಾಬಾ ಬಾ, ಒಳಗ್ ಬಾ. ಅಲ್ಲಯ್ಯ, ಎಷ್ಟ್ ವರ್ಷ ಆಯ್ತು ನೀನ್ ನಮ್ ಮನೆಗ್ ಬಂದು. ಏನ್ ಕತೆ? ನಮ್ ಮನೆ ಅಡ್ರೆಸ್ ನೆನ್ಪಿತ್ತೋ ಅಥವಾ ಯಾರಾದ್ರೂ ಕೇಳ್ಕೊಂಡ್ ಬಂದ್ಯೋ? ಏನ್ ಮಾಡ್ತೀಯ ಅಶ್ವತನ, ಎಲ್ಲೂ ಹೋಗಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಕೆಲ್ಸ. ಸರಿ, ಸಂಬಂಧಿಕರ ಮನೆ ಹೋಗ್ಲೇಬೇಕಂತ ಹಠ ಹಿಡಿದು ಬಂದೆ. ಒಳ್ಳೇದಾಯ್ತಪ್ಪ, ಒಳ್ಳೇದಾಯ್ತು. ಹಾ ನೋಡು, ನೀನೇನಾದ್ರು ಕಾಲಕ್ಕೆ ಚಕ್ರ ಕಟ್ಕೊಂಡಿದ್ರೆ ಈಗ್ಲೇ ಬಿಚ್ಚಿಟ್ಬಿಡು, ನಮ್ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀನು. ಏನಿಲ್ಲಣ್ಣ, ಸಿಕ್ಕಾಪಟ್ಟೆ ಕೆಲ್ಸ ಇದೆ. ಒಂದು ಮುಖ್ಯವಾದ ವಿಚಾರನ ನಿಮ್ ಕಿವಿಗೆ ಹಾಕಿ ಹೋಗೋಣ ಅಂತ ಬಂದೆ. ಊಟದ ಸಮಯ ಇಲ್ಲ, ಇನ್ನೊಂದಿನ ಬರ್ತೀನಿ. ಸರಿ ಹೋಗ್ಲಿ, ಒಂದ್ ಲೋಟ ಮಜ್ಜಿಗೆ ಕುಡಿತೀಯಾ? ಆಗ್ಬಹುದು. ಸರಿ ತಡಿ. ಅಮ್ಮ ಚಿತ್ರ, ರಾಜೇಂದ್ರ ಬಂದಿದ್ದಾನೆ, ಒಂದ್ ಲೋಟ ಮಜ್ಜಿಗೆ ತಗೊಂಬಮ್ಮ. ಸರಿ ಹೇಳಪ್ಪ, ಏನ್ ವಿಷಯ? ಅದು ನಮ್ಮ ಅಣ್ಣನ ಮಗಳು ಸುಮತಿ ಇದ್ದಾಳಲ್ಲ, ಅವಳಿಗೆ ಗಂಡು ನೋಡ್ತಾ ಇದೀವಿ. ಓ ಒಳ್ಳೆ ವಿಷಯ ಕಣಯ್ಯ. ಹಾ ಒಳ್ಳೇದು, ಒಳ್ಳೇದು. ಹುಡುಗನ ಮನೆ ಕಡೆ ಸಾಧಾರಣವಾಗಿದ್ರು ಪರವಾಗಿಲ್ಲ, ಆದ್ರೆ ಹುಡುಗ ಒಳ್ಳೆಯವನಾಗಿರ್ಬೇಕು. ಹೌದೌದು, ಅದು ಬಹಳ ಮುಖ್ಯ. ಹಾ ತಗೋ ತಗೋ. ನಮ್ಮ ಬೂನಿನ್ ಕೊಟ್ಟರ ಮನೆಗೆ ಇನ್ನೊಬ್ಬ ಹುಡುಗ ಇದ್ದಾನಲ್ಲ, ಯಾರು? ನಮ್ ಕೃಷ್ಣನ. ಏ ಒಳ್ಳೆ ಹುಡುಗ ಕಣಯ್ಯ, ಆದ್ರೆ ಅವನ್ಗಿನ್ನೂ ಒಂದ್ ಒಳ್ಳೆ ಕೆಲ್ಸ ಇಲ್ಲ ಪಾಪ. ಸದ್ಯಕ್ಕೆ ಟೆಂಪ್ರರಿ ಆಗಿ ಯಾವ್ದೋ ಫ್ರೆಂಡ್ ವರ್ಕ್ಶಾಪ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡಿದ್ದಾನೆ. ಆದ್ರೆ ಹುಡುಗ ಮಾತ್ರ ಹೇಳ್ತೀನಿ, ತುಂಬಾ ಬುದ್ಧಿವಂತಪ್ಪ, ಅವಕಾಶ ಸಿಕ್ಕ್ರೆ ಖಂಡಿತ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ. ಹಾ ಅದೇನ್ ತೊಂದ್ರೆ ಇಲ್ಲ ಅಶ್ವತಣ್ಣ, ನಮ್ ದೇವ್ರು ಅನುಕೂಲವಾಗಿ ತಕ್ಕಮಟ್ಟಿಗೆ ಇಟ್ಟಿದ್ದಾನೆ. ಮದುವೆ ಆದ್ಮೇಲೆ ನಾವೇ ಒಂದ್ ಬಿಸ್ನೆಸ್ ಹಾಕೊಡ್ತೀವಿ, ಅದನ್ನ ನಡೆಸ್ಕೊಂಡ್ರೆ ಸಾಕು. ನಮ್ಮ ಉದ್ದೇಶ ಹುಡುಗ ಒಳ್ಳೇನಾಗಿರ್ಬೇಕು. ಏ ಹುಡುಗನ ಬಗ್ಗೆ ಚಕಾರ ಎತ್ತಂಗಿಲ್ಲಪ್ಪ. ಹಾ ಒಂದ್ ಕೆಲ್ಸ ಮಾಡ್ತೀನಿ, ಸದ್ಯದಲ್ಲೇ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ, ನಮ್ಮ ಅಳಿಯಂದ್ರ ಜೊತೆ ಒಂದ್ಸರಿ ಮಾತಾಡ್ ನೋಡ್ತೀನಪ್ಪ, ಆಮೇಲೆ ಏನಾಗುತ್ತೋ ಎಲ್ಲ ದೈವೇಚ್ಛೆ. ಹಾ ಆಗ್ಲೇ ಶ್ವತಣ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿನಪ್ಪ ಹೋಗ್ಬಿಟ್ಪ. ಹಾ ಕೆಲ್ಸ ಇದ್ದಾಗ ಮಾತ್ರ ನಮ್ಮ ಮನೆಗೆ ಬರೋದಲ್ಲ, ಆಗಾಗ ಬರ್ತಾ ಇರ್ಬೇಕು. ನಾನು ಬೆಂಗಳೂರಿಗೆ ಹೋಗಿ ಮಾತಾಡಿ ಏನು ಅಂತ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಸರಿ ಅಣ್ಣ, ಬರ್ತೀನಿ. ಎಷ್ಟು ವರ್ಷ ಆಯ್ತು ಇವನ್ ನೋಡಿ, ನಾನೆಲ್ಲ ನಮ್ ಪಂಚಾಯತಿ ಚೇರ್ಮನ್ ಬಂದ್ರು ಅನ್ಕೊಂಡ್ಬಿಟ್ಟೆ. ಅಪ್ಪ ಏನಮ್ಮ, ಆ ಸುಮತಿ ಇದ್ದಾಳಲ್ಲ, ಅವಳು ನನ್ ಜೊತೆನೆ ಓದ್ತಿದ್ದು. ಸರಿ ಏನೀಗ? ಅಪ್ಪ ಆ ಹುಡುಗಿ ನಮ್ ಕೃಷ್ಣಂಗ್ ಸೂಟ್ ಆಗಲ್ಲ ಅಪ್ಪ, ಅವಳು ತುಂಬಾ ಬಜಾರಿ ಗಂಡ್ಬೀರಿ.
ಅಷ್ಟೇ ತಾನೆ, ಎಲ್ರೂ ಹಂಗೆ ಇರ್ತಾರಮ್ಮ, ಮದ್ವೆ ಆದ್ಮೇಲೆ ಬದಲಾಗ್ತಾರೆ. ಅದು ಅಲ್ದೆ ಇವ್ರು ಬಹಳ ಅನುಕೂಲಸ್ತ್ರು. ನಮ್ ಕೃಷ್ಣ ಕಣ್ ಮುಚ್ಕೊಂಡ್ ಮದ್ವೆ ಆಗ್ತಾನೆ ಬಿಡು. ಕೃಷ್ಣ ದುಡ್ಡಿನಿಂದ ಹೋಗೋರಲ್ಲ ಅಪ್ಪ. ಹೌದೌದು, ಇವಳು ಕೃಷ್ಣನ್ ಬಗ್ಗೆ ಚೆನ್ನಾಗ್ ಗೊತ್ತು. ಏಯ್ ತೆಪ್ಪಗ್ ನಿನ್ ಕೆಲ್ಸ ನೀನ್ ನೋಡ್ಕೊಳೆ. ಏಯ್ ತೆಪ್ಪಗ್ ನನ್ ಕೆಲ್ಸ ನಾನ್ ನೋಡ್ಕೊತಿದ್ದೀನಿ ತಾನೆ, ನೀನ್ ಯಾಕೆ ಸುಮ್ಸುಮ್ನೆ ಇರಿಟೇಟ್ ಆಗ್ತಿದ್ಯಾ? ನಿನ್ ಜೊತೆ ಯಾವಳೆ ಮಾತಾಡ್ತಿರೋದು? ನನ್ ಅಪ್ಪನ ಜೊತೆ ತಾನೇ ಮಾತಾಡ್ತಿರೋದು? ಸುಮ್ನೆ ಯಾಕೆ ಮೂಗ್ ತೋರಿಸ್ತೀಯಾ? ನಾನೇನ್ ಮೂಗ್ ತೋರಿಸ್ತಿಲ್ಲ, ನೀನೇ ಸುಮ್ಸುಮ್ನೆ ನನ್ ಮೇಲೆ ಉರ್ ಬೀಳ್ತಿದ್ಯಾ? ನಾನೇ ಸಾಕ್ ನಿಲ್ಲಿಸ್ರಮ್ಮ. ಏನಾಗಿದೆ ನಿಮ್ಗೆ, ಯಾಕೆ ಹಿಂಗ ಆಡ್ತಿದ್ದೀರಾ? ಅಲ್ಲ, ಯಾರೋ ಯಾರನ್ನೋ ಮದ್ವೆ ಆಗೋದಕ್ಕೆ ನೀವ್ ಯಾಕೆ ಹಿಂಗ್ ಕಿತ್ತಾಡ್ಬೇಕು? ಸುಮ್ನೆ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನೀನು ದೀಪ ಜಾಸ್ತಿ ಮಾತಾಡ್ತಿದ್ಯಾ, ಅದೇ ಸೂಜಿ ದಾರದಲ್ಲಿ ಬಾಯಿ ಹೊಲ್ದು ಬಿಡ್ತೀನಿ. ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಳ್ಳಿ. ಅಲ್ಲ, ಇದೇನ್ ಮನೇನೋ ಮಟ್ವೋ? ಏನ್ ದೀಪ, ನೀನು ಇತ್ತೀಚೆಗಂತೂ ತುಂಬಾ ಕಾಯಿಸ್ತಾ ಇದೀಯಾ. ನೀವೊಳ್ಳೆ, ನೀವು ನೆನ್ಸ್ಕೊಂಡಾಗೆಲ್ಲ ನಾನು ಹೊರಟು ಬಂದ್ಬಿಡಕ್ಕಾಗತ್ತಾ? ನಿಮ್ ಮುರಳಿ ಮಾವ. ಹೇ ಕೂಲ್ ಕೂಲ್, ಇಷ್ಟೊಂದು ಹೆದರ್ಕೋಬೇಡ. ಅವ್ರೇನ್ ಇಲ್ಲಿ ಬಂದಿಲ್ಲ, ಅವ್ರೇನಾದ್ರೂ ಹೇಳಿದ್ರ ನಿನ್ನ ಹತ್ರ ಅಂತ. ಮುರಳಿ ಮಾವನ? ನನ್ಗೇನು ಹೇಳಿಲ್ವಲ್ಲ. ಏಕೆ? ನಾನು ನಮ್ಮ ಅಕ್ಕನ ಮಗಳು ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಮಾವ ನನ್ನ ನೋಡಿದ್ರು, ಏನಾದ್ರೂ ಹೇಳಿದ್ರ ನಿನ್ನ ಹತ್ರ ಅಂತ ಕೇಳಿದೆ. ಇಲ್ಲ, ಏನು ಹೇಳಲಿಲ್ಲ. ಏಯ್ ದೀಪು, ಏನಾಯ್ತು? ಓ, ಬೇರೆ ಹುಡುಗಿನ ಆಸ್ಪತ್ರೆ ಕರ್ಕೋಗಿದೆ ಅಂತ ಡೌಟಾ? ಅನ್ಕೊಂಡೆ. ಈ ಹುಡುಗಿರ ಹತ್ರ ನಿಜನೇ ಹೇಳಬಾರ್ದು. ಪಾಪ, ಅವಳು ಮದುವೆ ಆಗಿ ಅವಳು ಗಂಡ ಬಿಟ್ಬಿಟ್ಟಿದ್ದಾನೆ. ಅವಳು ವಾಪಸ್ಸು ನಮ್ಮನೆಗೆ ಬಂದ್ಬಿಟ್ಟಿದ್ದಾಳೆ. ಅವಳ ಜವಾಬ್ದಾರಿ ನಂದೇ ಅಲ್ವಾ? ಅವಳು ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋಕೆ ನನ್ನ ಬಿಟ್ರೆ ಇನ್ಯಾರಿದ್ದಾರೆ ದೀಪು? ಈಗಿನ ಸಮಾಜದ ಬಗ್ಗೆ ನಿನಗೆ ಗೊತ್ತಿದೆಯಲ್ವಾ? ಏನ್ ದೀಪು ಆಗ ನೋಡ್ತಾ ಇದೀಯಾ? ನೀವು ನೋಡ್ತಾ ಇದ್ರೆ ಹೆಮ್ಮೆ ಆಗುತ್ತೆ. ಹೇಯ್, ನನಗಂತೂ ನೀನು ಹೋಗ್ಲಿಕ್ಕೆ ಬೇಡ. ನನಗೇನ್ ಬೇಕು ಅಂದ್ರೆ? ಏನ್ ಬೇಕು? ನಮ್ ಪ್ರೀತಿ ಯಾಕೋ ಬಸ್ಸುನುಳು ತರ ತುಂಬಾ ಸ್ಲೋ ಹೋಗ್ತಾ ಇದೆ. ಅದು ಕ್ಯಾಕೆ ನಾವು ರೆಕ್ಕೆ ಪುಕ್ಕ ಕೊಟ್ಟು ಸ್ಪೀಡ್ ಆಗಿ ಆರೋ ತರ ಮಾಡಬಾರ್ದು? ಅದಕ್ಕೂ ಟೈಮ್ ಬರುತ್ತೆ, ತಾವ್ ಕೂತ್ಕೊಳ್ಳಿ. ಏನ್ ದೀಪು, ನೀನು ಮುತ್ಕಿ ಆಡದಂಗ್ ಆಡ್ತೀಯಾ? ಅಯ್ಯೋ ಅದನ್ ಬಿಡಿ, ನಾನ್ ನಿಮ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕು. ನಾವೆಲ್ಲಾರು ನಮ್ ಕುಲದೇವ್ ದರ್ಶನಕ್ಕೆ ಹೋಗ್ತಿದೀವಿ. ಓ, ನಾವೆಲ್ರು ಅಂದ್ರೆ? ನಮ್ ಫ್ಯಾಮಿಲಿ ಎಲ್ಲರೂ, ಮುರಳಿ ಮಾವ, ಕಾರ್ತಿಕ್ ಬಾವ ಎಲ್ಲರೂ. ಓ, ಎರಡು ಅಳಿಯಂದ್ರು ಬರ್ತಿದ್ರಾ? ನೀವು ಒಬ್ರೇ ಮಿಸ್ಸಿಂಗ್, ಬಾವಿ ಅಳಿಯಂದ್ರು. ನಾನು ಬರ್ಬೇಕು ಅಂತ ನೀನ್ ಆಸೆ ಪಡ್ತಿದ್ಯಾ? ಆಸೆ ಪಟ್ಬಿಟ್ರೆ ನೀವು ಬರಕ್ ಆಗತ್ತಾ? ಹೇಗ್ ನಿಮ್ಮನ್ ಕರ್ಕೊಂಡು ಹೋಗಕ್ಕಾಗತ್ತೆ? ಓಕೆ, ನಾನ್ ನಿಮ್ ಜೊತೆ ಬರ್ತಿದ್ದೀನಿ. ಏನು, ಕಾಮಿಡಿನಾ? ನೋ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನಾನು ನಿಮ್ ಜೊತೆ ಬರ್ತಿದ್ದೀನಿ. ಹೇಗ್ ಬರ್ತೀರಾ? ಏನಾದ್ರೂ ಪ್ರಾಬ್ಲಮ್ ಆಗೋದ್ರೆ? ಚಾನ್ಸೇ ಇಲ್ಲ. ನಿಮ್ ಮನೆಯವರೇ ನನ್ನ ಹತ್ರ ಬಂದು ಬಾಪ ಅಂತ ಕರಿಬೇಕು. ಹಂಗ್ ಮಾಡ್ತೀನಿ ನೋಡು. ಅದೇ ಜಸ್ಟ್ ವೇಟ್ ಅಂಡ್ ವಾಚ್. ನಾನ್ ರೆಡಿ ರೆಡಿ. ಏನ್ರಿ ಮಾಡ್ತಿದ್ರ ಬಿಡ್ರಿ. ಏನ್ ಭೂವಿ, ನೀನು ನಿನ್ಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನೀನು ನೋಡ್ರಿ ಹೀಗ ಆಡ್ತಿದ್ಯಲ್ಲ. ಯಪ್ಪ, ನೀವ್ ಹೆಲ್ಪ್ ಮಾಡೋದು ಬೇಡ, ನನ್ ಕೆಲ್ಸ ಡಬಲ್ ಆಗೋದು ಬೇಡ. ಕೊಡಿಲ್ಲಿ. ಅಯ್ಯೋ ರೀ, ಈ ತರ ಅಲ್ರಿ ಗುಡ್ಸೋದು? ಮತ್ ಹೇಳ್ಕೊಡ್ಬೇಕಪ್ಪ. ನಿಮ್ದೊಳ್ಳೆ ಮಕ್ಕಳಾಟ ಆಯ್ತಲ್ಲ, ಗುಡ್ಸಕ್ಕಿಂತ ಮುಂಚೆ ಬಗ್ಗದನ್ ಕಲಿಬೇಕು. ಹೌದಾ? ಎಷ್ಟ್ ಬಗ್ಬೇಕು ನೋಡಿ? ಹೀಗೆ ಇಷ್ಟು ಇಷ್ಟೊಂದ್ ಬಗ್ಬೇಕಾ? ನಮ್ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸ್ ಪರವಾಗಿಲ್ಲ. ಇವಾಗ ಗೊತ್ತಾಯ್ತಾ ಹೆಣ್ಮಕ್ಳು ಕಷ್ಟ ಏನು ಅಂತ? ಈಗೇನ್ ಬಗ್ ಗುಡಿಸ್ಬೇಕಷ್ಟೇ ತಾನೆ, ನೋಡ್ತಾ ಇರು ಹೆಂಗ್ ಗುಡಿಸ್ತೀನಿ ಅಂತ. ಅಯ್ಯೋ
ನೀವ್ ಈ ತರ ಗುಡ್ಸಿದ್ರೆ ಪರ್ಕೆ ಎಲ್ಲ ನೆಲನೇ ಕಿತ್ತೋಗುತ್ತೆ. ಕುಡಿ ಇಲ್ಲಿ, ನಾನ್ ಮಾಡೋದನ್ನ ನೋಡಿ. ಹೀಗ್ ಮಾಡ್ಬೇಕು. ನೋಡ್ತಿದ್ದೀರಾ? ನೋಡ್ಕೊಳ್ಳಿ ಈ ತರ. ಅಶ್ಯೋ, ಈ ತರನಾ?